ಹಾಯ್ ಫ್ರೆಂಡ್ಸ್, ನಾವು ಪ್ರೀತಿಸುತ್ತಿರುವವರಿಗೆ ಏನಾದರೂ ಒಂದು ಗಿಫ್ಟ್ಗಳನ್ನು ನಾವು ಕೊಟ್ಟೇ ಕೊಡುತ್ತೇವೆ. ಹಾಗೆ ಅವರಿಗೆ ಗಿಫ್ಟ್ಗಳನ್ನು ಕೊಡುವುದರಿಂದ, ಹಾಗೆ ಈ ರೀತಿಯ ಗಿಫ್ಟ್ಗಳನ್ನು ನಾವು ಅವರಿಗೆ ಕೊಡುವುದರಿಂದ ಲಕ್ಷ್ಮೀದೇವಿ ನಮಗೆ ಒಲಿಯುತ್ತಾಳೆ. ಹಾಗಾದರೆ ನಾವು ಪ್ರೀತಿಸುವಂತಹ ಪ್ರೀತಿಪಾತ್ರರಿಗೆ ಯಾವ ತರಹದ ಗಿಫ್ಟ್ಗಳನ್ನು ಕೊಡಬೇಕು ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಹಾಗಾಗಿ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಹೌದು, ವಾಸ್ತುಶಾಸ್ತ್ರದ ಪ್ರಕಾರ ನೀವು ಜೋಡಿ ಆನೆಯನ್ನು ಶುಭ ಸಂದರ್ಭದಲ್ಲಿ ಉಡುಗೊರೆಯಾಗಿ ನೀಡಬೇಕು. ಇದು ನಿಮಗೆ ತುಂಬಾ ಮಂಗಳಕರವಾದ ಪರಿಣಾಮಗಳನ್ನು ಕೊಡುತ್ತದೆ. ಇನ್ನು ಬೆಳ್ಳಿ ನಾಣ್ಯಗಳನ್ನು ಉಡುಗೊರೆಯಾಗಿ ನೀಡುವುದು ಉತ್ತಮ ಮತ್ತು ಮಂಗಳಕರ. ಹೌದು, ಬೆಳ್ಳಿ ನಾಣ್ಯಗಳನ್ನು ಕೂಡ ನೀವು ಉಡುಗೊರೆಯಾಗಿ ನೀಡಬಹುದು. ಇನ್ನು ಯಾರಿಗಾದರೂ ಹೂವುಗಳನ್ನು ಉಡುಗೊರೆಯಾಗಿ ನೀಡುವುದು ಬಹಳ ಶುಭವೆಂದು ಹೇಳಲಾಗುತ್ತದೆ. ಹಾಗೆ ಜೇಡಿ ಮಣ್ಣಿನಿಂದ ಮಾಡಿದ ವಿಗ್ರಹ ಅಥವಾ ಇನ್ಯಾವುದೇ ವಸ್ತುವನ್ನು ಉಡುಗೊರೆಯಾಗಿ ಪಡೆಯುವುದು ಅಥವಾ ಯಾರಿಗಾದರೂ ಉಡುಗೊರೆಯಾಗಿ ನೀಡುವುದು ಕೂಡ ತುಂಬಾ ಮಂಗಳಕರವೆಂದು ಹೇಳಲಾಗುತ್ತದೆ. ಹೌದು, ನಿಮಗೆ ಲಕ್ಷ್ಮೀದೇವಿ ಒಲಿದು ನಿಮಗೆ ಒಳ್ಳೆಯದಾಗಬೇಕೆಂದರೆ ನೀವು ನಿಮ್ಮ ಪ್ರೀತಿಪಾತ್ರರಿಗೆ ಇಂತಹ ಉಡುಗೊರೆಯನ್ನು ಕೊಡುವುದರಿಂದ ನಿಮಗೆ ಲಕ್ಷ್ಮೀದೇವಿಯ ಅನುಗ್ರಹ ಜೊತೆಗೆ ನಿಮಗೆ ಕೂಡ ಒಳ್ಳೆಯದು ಆಗುತ್ತದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಲೋಡ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.